ನಾನು ಭಾಗವಹಿಸಿದ್ದೀನಿ ನಿಜ ಪ್ರಚೋದನೆ ಮಾಡಕಲ್ಲ ಆ ಶಾಂತಿ ಕಾಪಾಡಲಿಕ್ಕೆ ಉಗ್ಲಿದಾರ ಶಾಂತಿ ಇರಲಿ ಅಂತ ಹೇಳಿ ಕಾಪಾಡಕ್ಕೆ ನಾನು ಹಿಂದೆ ಸಾಕಷ್ಟು ನಾನು ಉಗ್ಲಿದಾರನಲ್ಲಿ 84 83 ಸಾಕಷ್ಟು ಇಲ್ಲಿ ಕೋಮು ಗಲಭೆ ನೋಡಿದ್ದೀನಿ ನಾನು ಕರ್ಪಿ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ಆದರೆ ನಾವು ಇಲ್ಲಿ ಯಾವಾಗ ನನ್ನ ವಯಸ್ಸು ದೊಡ್ಡ ಆದ ನಂತರ ಸಮಾಜ ಸೇವಕಾಗಿ ಇಲ್ಲಿ ಕಾರ್ಪೊರೇಟರ್ ಆದ ನಂತರ ಉಗ್ಲಿದಾರೊಡಗೆ ಶಾಂತಿ ಸಲಾಗಿ ನಾನು ಕೆಲಸ ಮಾಡಿದ್ವಿ ಈ ಮಾತು ಎಲ್ಲ ಬೇರೆ ಪಕ್ಷದ ಮುಖಂಡರು ಕೇಳಿ ಇಲ್ಲಿ ಹಿಂದೂ ಜನರು ಕೇಳಿ ಹುಬ್ಳಿಯಾಗ ಎಷ್ಟು ದೊಡ್ಡ ದೊಡ್ಡ ಅನಾಥ ಆಗೋದನ್ನು ನಾವು ತಪ್ಪಿಸಿವಿ ಆವಾಗ ನಾನು ಹೋಗಿದ್ದು ನೀವು ಪೊಲೀಸ್ ಅಧಿಕಾರಿಗಳು ಕೇಳಬೇಕು ನಾನು ಅದಕ್ಕೆ ಪ್ರಚೋದನೆ ಮಾಡೋಕೆ ಹೋಗಿಲ್ಲ ಕೈಕಾಲು ಬಿದ್ದೀನಿ ಎಲ್ಲ ಮಾಡಿದ್ದೀನಿ ಆ ವ್ಯಕ್ತಿಗೆ ಪೊಲೀಸರು ಬಂಧಿಸಿದಾರಪ್ಪ ನೋಡಿ ನನ್ನ ಕೈಯಾಗ ಎಫ್ಆರ್ ಕಾಪಿ ಇದ ಒಂದು ಜೆರಾಕ್ಸ್ ಇದೆ ನೀವು ಇಲ್ಲಿಂದ ಹೋಗ್ರಿ ಹೋಗ್ರಿ ಅಂತ ಹೇಳಿವಿ ಪೊಲೀಸರು ಮೈಕ್ ತಗೊಂಡ ಜೀಪ್ನ್ಯಾಗ ಇತ್ತು ಪೊಲೀಸರು ಮೈಕ್ನ್ಯಾಗ ಮಾತಾಡುವಾಗ ಆ ವ್ಯಕ್ತಿ ಹತ್ತಿರ್ಬೋದು ಅದನ್ನು ಇಳಿದೆ ನನ್ನ ಸೋಂಡ ಪಬ್ಲಿಕ್ ಮಟ್ಟ ಹೋಗ್ತಾ ಇದ್ದಿಲ್ಲ ಆಮೇಲೆ ಮಸೀದಿಗೆ ಹೋಗಿ ಮಸೀದಿ ಜಮಾದ ರಿಕ್ವೆಸ್ಟ್ ಮಾಡಿ ಮಸೀದಿ ಓಪನ್ ಮಾಡಿಸಿ ಮಸೀದಿ ಮೈಕ್ ಬೆಳೆಸಿ ಸಾಕಷ್ಟು ಸಲ ನಾನು ಮಸೀದಿ ಮೈಕ್ನಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ಹೋಗ್ರಿ ಅಂಥೇಳಿ ಮತ್ತು ಅದೇ ಗ್ರೂಪ್ನಲ್ಲಿ ಇನ್ನೊಂದು ನಮ್ಮ ಮುಸ್ಲಿಮ್ ಗ್ರೂಪ್ ಬಂದು ನೋಡಿ ನಮ್ಗೆ 2 ವರ್ಷ ಆದಮೇಲೆ ಅವಕಾಶ ಸಿಕ್ಕಿದೆ ನಮಾಜ್ ಮಾಡಲಿಕ್ಕೆ ಅದಕ್ಕೆ ಇದು ಲಾಕ್ಡೌನ್ ಸಮಯದಲ್ಲಿ 2 ವರ್ಷ ನಮ್ಮ ರಂಜಾನ್ ಹಬ್ಬ ಮಾಡೋಕ್ಕೆ ಸಿಗಲಿಲ್ಲ ಚಲ ವಯಸ್ಸು ಎಲ್ಲ ಆಮ್ಯಾಗ ಮಾರ್ಕೆಟ್ ಹೋಗಿ ಖರೀದಿ ಮಾಡೋಕ್ಕೆ ಸಿಗಲಿಲ್ಲ ನಾವು ಏನು ಹಬ್ಬಕ್ಕೆ ಖುಷಿಯಿಂದ ಹಬ್ಬ ಮಾಡ್ತೀವಿ ಆ ಥರ ಹಬ್ಬ ಖುಷಿ ಮಾಡೋಕ್ಕೆ ಸಿಗಲಿಲ್ಲ 2 ವರ್ಷ ಆದ ನಂತರ ನಮಗೆ ಸಿಕ್ಕಿದೆ ದಯವಿಟ್ಟು ಇಲ್ಲಿ ಮಾಡಬೇಡ ಅಂಥೇಳಿ ಅಲ್ಲೇ ಗ್ರೂಪ್ 2 ಗ್ರೂಪ್ನಲ್ಲಿನೂ ಕ್ಲಾಶ್ ಆಯಿತು ಅದಕ್ಕೂ ನಾವು ಯಾವುದೇ ಥರ ಸಪೋರ್ಟ್ ಹಿಂದೆ ಮಾಡಿಲ್ಲ ಮುಂದೆ ಮಂಗಳ ನಮ್ಮ ಜೀವ ಇರೋ ಮಟ್ಟ ನಾವು ಹುಬ್ಳಿ ಧಾರವಾಡ ಶಾಂತಿ ಸಲುವಾಗಿ ನಾವು ಕೆಲಸ ಮಾಡ್ತೀವಿ ಈ ಆರೋಪ ಕೆಲವು ಚೆನ್ನಲ್ಲಿ ಬರುವುದನ್ನು ನೋಡಿ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ಆ ಘಟನೆ ಒಳಗೆ ನಾನೇ ಇದ್ದೆ ನನಗೆ ಹೊಡೆತ ಬಿದ್ದಿದೆ ನಾನು ಪೆಟ್ಟು ತಿಂದೀನಿ ಈ ಥರ ನಾನು ಜೀವಂತ ಇರೋ ಮಟ್ಟ ಇಂಥ ಶಕ್ತಿ ವಿರೋಧ ಹೋರಾಟ ಮಾಡ್ತೀವಿ ಬಿಟ್ಟು ಯಾರಿಗಿಂಥ ದೇಶ ದುರ್ವಯ ಆಯಿತು ಇದು ಸಮಾಜ ಘಾತಕರ ನಾನು ಸಪೋರ್ಟ್ ಹಿಂದೆ ಮಾಡಿಲ್ಲ ಮುಂದೆ ಮಾಡೋಂಗಿಲ್ಲ ಇಲ್ಲ ಆಕ್ರೋಶ ನೋಡಿದರೆ ಪ್ರತಿಯೊಂದು ಸರ್ತಿ ಸಮಾಜ ವಿರೋಧ ಯಾರು ಪೋಸ್ಟ್ ಮಾಡ್ತಾರೆ ಸಮಾಜ ವಿರೋಧ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಘೋಷಣೆ ಯಾರು ಕೂಗ್ತಾರೆ ಸಮಾಜಕ್ಕೆ ಅನ್ಯಾಯ ಆದಾಗ ಯಾರು ಬರ್ತಾರೆ ಆ ವ್ಯಕ್ತಿ ಈ ಮಾಪನ್ಯಾಗ ಯಾರು ಇರಲಿಲ್ಲ ಯಾಕಂದ್ರೆ ನನ್ನ 100% ರೀತಿ ನನ್ನ ಮಾತು ಕೇಳೋರು ಈ ಸರ್ತಿ ಬಂದಿದ್ದು ಹೊಸ ಮುಖ ಕೆಲವರು ಮುಖಕ್ಕೆ ಬಟ್ಟೆ ಕಟ್ಕೊಂಡಾರೆ ಕೆಲವರು 20 ವಯಸ್ಸಿಗೆ ತಳಗದಾರೆ ಸಣ್ಣ ಸಣ್ಣ ಹುಡುಗರದು ಅವ್ರು ಇನ್ನು ಮಟ್ಟ ಕಾನೂನು ಈ ಪೊಲೀಸರ ಲ್ಯಾಟಿ ಹೊಡ್ತಾಗಿರ್ತಾ ತಿಂದಿಲ್ಲ ಅವರು ಈಗ ಫಸ್ಟ್ ಟೈಮ್ ತಿಂದಾರ ಈ ಮಾಬ್ ಯಾರ್ದು ಪರಿಸ್ಥಿತಿ ಒಳಗೆ ಯಾರ್ದು ಮಾತು ಕೇಳುವೊಳಗೆ ಮೂರ್ನಲ್ಲಿ ಇರಲಿಲ್ಲ ಆದರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ದೊಡ್ಡ ಒಂದು ಅನಾಹುತ ತಪ್ಪಿಸಿದ್ದಾರೆ ಅದಕ್ಕೆ ನಾವು ಭಾಗಿಯಾಗಿದ್ವಿ ಪೊಲೀಸರು ಸಾಥ್ ಕೊಟ್ಟು ನಾವು ಅಲ್ಲಿ ಆ ದಿವಸ ಎಲ್ಲ